Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಾವ್ ನಿಮ್ಮನ್ನ ಅಲ್ಲಿಗೆ ತಗೊಂಡ್ ಹೋಗಿ ಅವ್ರ ಹತ್ರ ಇಡ್ತೀವಿ. ಆಗ ನೀವು ಅದ್ಭುತ ಸುಗಂಧನ ಬೀರಿ. ಅದ್ರಿಂದ ನಮ್ಮಮ್ಮ ಬೇಗ ಚೇತರಿಸ್ಕೊಳ್ಳಿ. ಮಾರುತಿ, ಮಾರುತಿ ಇಲ್ಲಿ. ಮಹಾರಾಣಿ, ಮಾರುತಿ ಅವರು ಇಲ್ಲೇ ಅರಮನೆಯಲ್ಲೇ ಇದ್ದಾರೆ. ಅವ್ರು ನಿಮ್ಗೋಸ್ಕರ ಔಷಧಿ ತರಕ್ ಹೋಗಿದ್ದಾರೆ ರಾಜವೈದ್ಯರ ಜೊತೆ. ಇಲ್ಲ, ನನ್ನ ಕಣ್ಣಿಂದ ನಾನು ನೋಡೋವರೆಗೂ ನನಗೆ ವಿಶ್ವಾಸನೇ ಬರಲ್ಲ. ಮಾರುತಿ ಇಲ್ಲಿ. ಮಾರುತಿ, ಮಾರುತಿ. ಮಹಾರಾಣಿ, ನಿಮ್ಮ ಆರೋಗ್ಯ ಸರಿ ಇಲ್ಲ. ಕೃಪೆ ಮಾಡಿ ವಿಶ್ರಮಿಸಿ, ನಾವು ಹೋಗಿ ಕರೆತರುತ್ತೇವೆ. ಸುರೇಲಿ, ಸುರೇಲಿ, ಸುಮೇರಿ ಮೇಲೆ ತುಂಬಾ ಸಂಕಟ ಬಂದಿದೆ. ನಾವು ನಾವು ಮಾರುತಿನ ಭೇಟಿ ಆಗ್ಲೇಬೇಕು. ಮಾರುತಿ, ಮಾರುತಿ. ಯಾವ ಸಂಕಟ ನಿನ್ನ ಸುಮೇರುವಿಗೆ ಆವರಿಸಿರುವುದು ಅದೇ ನಾನು. ಏಕೆಂದರೆ ಅವರನ್ನು ಮೊದಲೇ ನಾವು ಶಿಕಾರಿ ಮಾಡಿದ್ದೇವೆ. ನಮ್ಮ ನೆರಳು ಈಗ ನಿನ್ನ ಸರದಿ ಮಹಾರಾಣಿ. ರಾಕ್ಷಸರಲ್ದೇ ಬೇರೆ ಯಾರು ಮಾಡೋಕ್ ಸಾಧ್ಯ ಇಲ್ಲ. ಅಮ್ಮ, ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ನಿಮ್ಮ ಉಪದೇಶದ ಅವಶ್ಯಕತೆ ಇರುತ್ತೆ. ಆದ್ರೆ ಇವತ್ತು ನೀವೇ ನಮ್ ಜೊತೆ ಇಲ್ಲ. ಅಲ್ಲಿ ವಿಶಾಲವಾದ ವಿಭಜನೆ ಗೋಡೆ ಇದೆಯಲ್ವಾ, ಅದರ ಈ ಕಡೆಗೆ ನಮ್ಮ ವಾನರ ರಾಜ್ಯ ಇದೆ, ಆ ಕಡೆಗೆ ರಾಕ್ಷಸರ ರಾಜ್ಯ ಇದೆ. ಇಬ್ರು ಒಟ್ಟಿಗೆ ಸೇರಿ ಒಂದು ನಿರ್ಣಯ ತಗೊಂಡಿದ್ವಿ. ನಾವು ಆ ಕಡೆಗೆ ಹೋಗೋ ಹಾಗಿಲ್ಲ, ಅವ್ರು ಈ ಕಡೆಗೆ ಬರೋ ಹಾಗಿಲ್ಲ. ಅಂದ್ರೆ ನಮ್ ಕಡೆಗೆ ಎಲ್ಲವೂ ಶಾಂತವಾಗಿರ್ಲಿ. ಇದು ಬರೀ ಗೋಡೆ ಅಷ್ಟೇ, ನಮ್ಮ ಅಮ್ಮನ ರಕ್ಷಣೆಗಾಗಿ ಸಮುದ್ರಕ್ಕೂ ಕೂಡ ಹಾರಬಲ್ಲೆವು. ಪ್ರತಾಪ
ಈ ರೀತಿ ಆಕಾಶದಿಂದ ಹುಡುಕೋದಕ್ಕಿಂತ ಕಾಡಿನ ಒಳಗಡೆ ಹೋಗಿ ಹುಡುಕೋದೇ ಉತ್ತಮ. ಅಮ್ಮ, ಪಿತಾಶ್ರೀ, ಮಿತ್ರರೇ, ನಾವು ಈ ಗುಹೆ ಒಳಗಡೆ ಹೋಗಿ ನೋಡ್ಲೇಬೇಕು. ಈ ವಸ್ತ್ರ, ಈ ಒಡವೆ ಎಲ್ಲ ನೋಡಿರೋ ಹಾಗಿದೆಯಲ್ಲ. ಇವೆಲ್ಲ ನಮ್ಮ ರಾಜ್ಯದ ಪ್ರಜೆಗಳದ್ದೇ. ಈ ರಾಕ್ಷಸರೆಲ್ಲ ನಮ್ಮ ಪ್ರಜೆಗಳ ಜೊತೆ ಏನ್ ಮಾಡಿರಬಹುದು? ನಾವು ನಮ್ಮ ಪ್ರಜೆಗಳನ್ನ ಹುಡುಕ್ಬೇಕು. ಅವರೆಲ್ಲ ಇಲ್ಲೇ ಎಲ್ಲೋ ಇರಬಹುದು ಅನ್ಸುತ್ತೆ. ಈ ಗುಹೆ ಒಳಗಡೆ ಏನಾದ್ರೂ ಇರಬಹುದಾ? ಯಾರು ತಡೆದಿದ್ದು ನಮ್ಮನ್ನ? ಇಲ್ಲಿ ಯಾರು ಕಾಣ್ತಾನೆ ಇಲ್ವಲ್ಲ? ಅದೃಶ್ಯ ಶಕ್ತಿ, ಮಾರುತಿ ಜೊತೆ ಯುದ್ಧ ಮಾಡ್ಬೇಕಾ ನಿಂಗೆ? ಈಗ್ಲೇ ತೋರಿಸ್ತೀವಿ ನೋಡು. ನಮ್ಮ ಗದೆಯ ಪ್ರಹಾರದಿಂದ ಏನು ಆಗ್ತಾನೆ ಇಲ್ವಲ್ಲ? ಇವ್ರು ಖಂಡಿತ ಈ ಗುಹೆಯ ರಕ್ಷಕರೇ ಆಗಿರ್ಬೇಕು. ಮತ್ತೆ ಈ ಗುಹೆ ಒಳಗಡೆ ಹೋಗೋಕೆ ನಮ್ಗೆ ಸಹಾಯನೂ ಮಾಡಬಹುದು. ಈ ಅರಣ್ಯದಲ್ಲಿ ಏನು ಮಾಡುತ್ತಿರುವೆ ವಾನರ ಬಾಲಕ? ಮೌನವೇಕಿದ್ದೀಯ? ಉತ್ತರ ಕೊಡು ನಮ್ಮ ಪ್ರಶ್ನೆಗೆ. ಯಾರು ನೀನು? ನಮ್ಮ ಕ್ಷೇತ್ರದಲ್ಲಿ ಏನು ಮಾಡುತ್ತಿದ್ದೀಯ? ನಾವ್ ಯಾವತ್ತು ರಾಕ್ಷಸರನ್ನ ನೋಡಿರ್ಲಿಲ್ವಲ್ಲ, ಅದಕ್ಕೆ ಹತ್ರದಿಂದ ನೋಡೋಣ ಅಂತ ಬಂದ್ವಿ. ಏನು ವಿಚಾರ ನಿಂದು ನಮ್ಮ ರಾಕ್ಷಸರ ವಿಷಯದಲ್ಲಿ? ಸತ್ಯ ಹೇಳ್ಬೇಕು ಅಂದ್ರೆ ನಮಗ್ ನಿರಾಶೆ ಆಗಿದೆ. ನಾವು ಕೇಳಿದ್ವಿ, ರಾಕ್ಷಸರು ಅಂದ್ರೆ ಅಪಾರ ಶಕ್ತಿಶಾಲಿಗಳಾಗಿರ್ತಾರಂತೆ. ನಿಮ್ಮನ್ ನೋಡಿದ್ರೆ ನಮ್ಗೆ ಹಾಗನಿಸ್ತಾ ಇಲ್ಲ. ಏ ವಾನರ ಬಾಲಕ, ನನ್ಗನ್ಸುತ್ತೆ ನಿನ್ಗೆ ಪ್ರಾಣದ ಮೇಲೆ ಪ್ರೀತಿ ಇಲ್ಲ. ನಿನಗ್ ಗೊತ್ತಿಲ್ಲ, ನಾವು ಹಸುರ ಮಾತೆ ಸಿಂಹಿಕಳ ಸೇವಕರು. ಅವ್ರ ಹೆಸರು ಕೇಳೆ ಶತ್ರುಗಳು ನಾಶವಾಗ್ತಾರೆ. ಹಸುರ ಮಾತೆ ಸಿಂಹಿಕ? ನಿಮ್ಮ ಹಸುರ ಮಾತೆ ನಿಮ್ ಹಾಗೆ ದುರ್ಬಲವಾಗಿದ್ದಾರ? ಸಾವಧಾನ ಬಾಲಕ, ನಮ್ಮ ಮಾತೆಯ ವಿರುದ್ಧ ಇನ್ನೊಂದು ಶಬ್ದ ಬಂದರೆ ನಿನ್ನ ದುರ್ಗತಿ ಆಗ್ಬಿಡುತ್ತೆ. ಅವಳೇನಾದರೂ ಇಲ್ಲಿಗೆ ಬಂದರೆ ನಿನ್ನ ಛಾಯೆಯನ್ನು ಹಿಡಿದು ನಿನ್ನನ್ನು ಬಂದಿ ಮಾಡಿಬಿಡುತ್ತಾಳೆ. ಹೌದಾ? ನಾವನ್ಕೊಂಡಿದ್ವಿ ನಿಮ್ಮಲ್ಲಿ ಯಾರಾದ್ರೂ ಒಬ್ರನ್ನ ಹಿಡ್ಕೊಂಡು ಹೋಗ್ಬಿಡೋಣ ಅಂತ. ಈ ರಾಕ್ಷಸರು ಎಷ್ಟು ವಿಚಿತ್ರವಾಗಿರ್ತಾರೆ ಅಂತ ನಾವು ನಮ್ಮ ಮಿತ್ರರಿಗೆ ತೋರಿಸ್ತಿದ್ವಿ. ಮೂರ್ಖವಾನರ, ನಮ್ಮ ಮಾತೆಯ ಶಕ್ತಿಯನ್ನ? ಏನ್ ಮಾತೆ 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 ಅಂತಿದ್ದೀರಾ? ಕರೀರಿ ನಿಮ್ ಮಾತೇನ, ನಾವು ನೋಡ್ತೀವಿ ನಮ್ ಈ ಗದೆಯ ಮುಂದೆ ಯಾರ್ ನಿಂತ್ಕೊಳ್ತಾರೆ ಅಂತ. ಈಗ ನಾವು ನಿನ್ನ ಬಿಡೋದಿಲ್ಲ ಉದ್ದಾಂಡ ಬಾಲಕ. ನಮ್ಮನ್ನ ಹಿಡ್ಕೊಳಕ್ಕೆ ಆಗಲ್ಲ, ಇನ್ನ ಬಿಡೋದೆಲ್ಲಿಂದ ಬಂತು? ಹಿಡಿರಿ ಅವನ್ನ, ಹಿಡ್ಕೊಳಿ ಬನ್ನಿ. ಜೈ ಶ್ರೀರಾಮ. ಒಪ್ಪೊಪ್ಪ ಸುಮೇರು ವಾಸಿಗಳ ಛಾಯೆ ಹಿಡಿದು ತಂದಿದ್ದೇವೆ ನಾವು. ಆದರೆ ಆ ಹಾರುವ ವಾನರ ಎಲ್ಲೂ ಸಿಗಲಿಲ್ಲ. ಒಂದು ಸಲ
ಒಂದು ಸಲ ನಮ್ಮ ಕೈಗೆ ಸಿಕ್ಕರೆ. ಜಿ ಫೈವ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.